ನಮಸ್ಕಾರ ಕರ್ನಾಟಕದ ಒಂದು ಅಪ್ಪಟ ಒಂದು ಕಲೆ ಅಂತಂದರೆ ಗಮಕ ಕಲೆ ಈ ಗಮಕ ಕಲೆಯಲ್ಲಿ ಅನೇಕ ಅನೇಕರು ಬಂದು ಹೋಗಿದ್ದಾರೆ ಇವತ್ತಿಗೂ ಸಹ ಗಮಕ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡ್ತೀವಿ ಆದರೆ ಅಂತಹ ಗಮಕಿಗಳಲ್ಲಿ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥವರು ಗಮಕಿ ರಾಘವೇಂದ್ರ ರಾಯರು ಗಮಕಿ ರಾಘವೇಂದ್ರ ರಾಯರ ಒಂದು ಜನ್ಮ ಶತಮಾನೋತ್ಸವ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಯಿತು ಅಂದರೆ ಸರ್ಕಾರವೇ ಅವರ ಒಂದು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಿತು ಅಂದರೆ ಇದು ಏನು ಅರ್ಥ ಕೊಡುತ್ತೆ ಅಂದರೆ ಗಮಕ ಕಲೆಗೆ ಅವರು ನೀಡಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅದು ಅನೇಕ ಗಮಕಗಳಿಗೆ ಅದು ಮಾರ್ಗದರ್ಶನ ಆಯಿತು ಸ್ಫೂರ್ತಿದಾಯಕವಾಯಿತು ಅಂತಹ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಗಮಕಿ ರಾಘವೇಂದ್ರ ರಾಯರು ಅವರ ತಂದೆ ಕೇಶವರ ಸಹ ಒಬ್ಬ ದೊಡ್ಡ ಗಮಕಿಗಳೇ ತಮ್ಮ ತಂದೆಯ ಒಂದು ಮಾರ್ಗದಲ್ಲಿ ನಡೀಬೇಕು ಅಂತಂದು ಆ ಗಮಕ ಕಲೆಯನ್ನು ತಮ್ಮದಾಗಿಸಿಕೊಂಡರು ಅವರು ತ ಅದನ್ನು ಅದರಲ್ಲಿ ಅವರು ತಮ್ಮ ಹೆಚ್ಚಿನ ಒಂದು ಪ್ರಾವೀಣ್ಯತೆಯನ್ನು ಪಡೆದರು ಅವರು ಈ ಶಿಕ್ಷಕರ ತರಬೇತಿ ಕೇಂದ್ರ ತರಬೇತಿಯನ್ನು ಪಡೆದು ಆಮೇಲೆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ತಾರೆ ಶಿಕ್ಷಕರಾದಾಗ ಅವರಿಗೆ ಬರ್ತಾ ಇದ್ದಿದ್ದು ಹದಿನೈದು ರೂಪಾಯಿ ಸಂಬಳ ಆ ಹದಿನೈದು ರೂಪಾಯಿ ಸಂಬಳದಲ್ಲೇ ನನಗೆ ಈ ಶಿಕ್ಷಕ ವೃತ್ತಿಯಿಂದ ನಾನು ಈ ಗಮಕ ಕಲೆಯನ್ನು ಬೆಳೆಸ್ಬೋದು ನನ್ನ ನನ್ನ ಒಂದು ಕಲೆಯನ್ನು ಬೆಳೆಸೋದಕ್ಕೆ ಇದು ಪೂರಕವಾಗಿರುತ್ತೆ ಅಂತ ಅವ್ರು ಭಾವನೆ ಮಾಡಿರ್ತಾರೆ ಅಷ್ಟೊತ್ತಿಗೆ ಅವರಿಗೆ ಹೆಚ್ ಎಲ್ನಲ್ಲಿ ಒಂದು ಕೆಲಸ ಸಿಗುತ್ತೆ ಹೆಚ್ ಎಲ್ನಲ್ಲಿ ನೂರ ಐವತ್ತು ರೂಪಾಯಿ ಸಂಬಳದ ಒಂದು ಕೆಲಸ ಸಿಗುತ್ತೆ ಅವ್ರಿಗೆ ಏಕದಮ ಒಂದು ಒಂದಕ್ಕೆ ಹತ್ತು ಪಷ್ಟು ಹಣವನ್ನು ಸಂಪಾದನೆ ಮಾಡ್ಬೋದಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ಹೆಚ್ ಎಲ್ಲಿಗೆ ಸೇರ್ತಾರೆ ಹೆಚ್ಚೆಯಲ್ಲಿ ಸೇರಿದಾಗ ಅಲ್ಲಿರ್ತಕ್ಕಂತಹ ಒಂದು ಸಮ ಸಮಯದ ಪರಿವೇ ಇಲ್ಲದೆ ಯಾವ್ಯಾವಾಗಲೂ ಕೆಲಸ ಮಾಡಬೇಕಾಗಿರುತ್ತೆ ಅಲ್ಲಿ ತಮ್ಮ ಗಮಕ ಕಲೆಗೆ ಅದು ಬಹಳ ಅಡ್ಡಿಯನ್ನು ಉಂಟು ಮಾಡುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ ಅವಾಗ ಅವರ ಹಿತೈಷಿಗಳು ಹೇಳ್ತಾರೆ ಅಲ್ಲಪ್ಪ ನೀನು ಗಮಕ ಕಲೆಯನ್ನು ನೀನು ನಿನ್ನ ಜೀವನದ ಉದ್ದೇಶವನ್ನಾಗಿ ಮಾಡ್ಕೊಂಡು ಬೆಳೆಸಬೇಕು ಅಂತ ತೀರ್ಮಾನ ಮಾಡಿರಬೇಕಾದ್ರೆ ನಿನಗೆ ಈ ಒಂದು ಕಾರ್ಖಾನೆಯ ಕೆಲಸ ಎಷ್ಟರ ಮಟ್ಟಿಗೆ ಪೂರಕವಾಗುತ್ತೆ ಅಂತ ಹೇಳಿದಾಗ ಅವ್ರಿಗೆ ಹೌದು ಅನಿಸುತ್ತೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಹದಿನೈದು ರೂಪಾಯಿ ಸಂಬಳದ ಒಂದು ಶಿಕ್ಷಕ ವೃತ್ತಿಗೆ ಬರ್ತಾರೆ ಆಮೇಲೆ ಅಲ್ಲಿ ಗುಮಾಸ್ತರಾಗಿ ಕೊನೆಯವರೆಗೂ ಸಹ ಅಲ್ಲಿ ಆ ವಿದ್ಯಾ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಇದು ಅವರ ಜೀವನದ ಒಂದು ಸ ಸೂಕ್ಷ್ಮ ಪರಿಚಯ ಆದರೆ ಗಮಕ ಕಲೆಗೆ ಅವರು ನೀಡಿರ್ತಕ್ಕಂತಹ ಒಂದು ಕೊಡುಗೆ ಇದೆಯಲ್ಲ ಅದು ಬಹಳ ಹೆಚ್ಚಿನದ ಹೆಚ್ಚಿನದಾಗಿರ್ತಕ್ಕಂಥದ್ದು ಅವರು ರಾಜ್ಯಾದ್ಯಂತ ಸಂಚರಿಸಿ ತಮ್ಮ ಅದ್ಭುತವಾಗಿರ್ತಕ್ಕಂತಹ ಒಂದು ಮಾತುಗಳಿಂದ ತಮ್ಮ ಕಂಠ ಸಿರಿಯಿಂದ ಅನೇಕರನ್ನು ರಂಜಿಸಿರ್ತಕ್ಕಂಥವರು ಗಮಕಿ ರಾಯರು ಇವತ್ತಿಗೂ ಸಹ ಆ ಗಮಕಿ ಗಮಕ ಅಂದ ತಕ್ಷಣ ರಾಘವೇಂದ್ರ ಹೆಸರನ್ನು ಹೇಳ್ತಕ್ಕಂತಹ ಒಂದು ಪ್ರವೃತ್ತಿ ನಡೆದಿದೆ ಅಂದರೆ ಅಷ್ಟು ಪ್ರಭಾವವನ್ನು ಅವರು ಈ ಗಮಕ ಕಲೆಯ ಬಗ್ಗೆ ಅವರು ನೀಡಿರ್ತಕ್ಕಂಥದ್ದು ಇಂದಿನ ಅನೇಕ ಗಮಕ ಕಲಾವಿದರಿಗೆ ಗಮಕ ವಿದ್ವಾಂಸರಿಗೆ ಅವರು ಸ್ಫೂರ್ತಿದಾಯಕರಾಗಿದ್ದಂಥವರು ಈ ರಾಘವೇಂದ್ರ ಅಂತಹ ರಾಘವೇಂದ್ರ ಅವರು ಅವರು ಈ ಗಮಕ ಕಲೆಯನ್ನು ಬಹಳ ಪ್ರಸಿದ್ಧಗೊಳಿಸಿದರು ಅದರಲ್ಲಿ ಹೆಸರನ್ನು ಗಳಿಸಿದರು ಕೀರ್ತಿಯನ್ನು ಗಳಿಸಿದರು ಅವರಿಗೆ ಹಣ ಬಹಳ ಹಣದ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇರಲಿಲ್ಲ ನಮಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಿಕ್ಕರು ಸಾಕು ಉಳಿದದ್ದನ್ನೆಲ್ಲ ಸಮಯವನ್ನು ಅವರು ಗಮಕ ಕಲೆಗೆ ಮೀಸಲಾಗಿಟ್ಟು ಗಮಕ ಅಂತಕ್ಕಂಥದ್ದನ್ನು ನಮ್ಮ ಕರ್ನಾಟಕದ ಒಂದು ಅದ್ಭುತವಾದಾಗಿರ್ತಕ್ಕಂಥ ಕಲೆ ಇದನ್ನು ಎಲ್ಲರೂ ಕಲಿಬೇಕು ಅಂತಕ್ಕಂಥ ಒಂದು ದಿವ್ಯ ಸಂದೇಶವನ್ನು ನೀಡಿದಂಥವ್ರು ರಾಘವೇಂದ್ರಯ್ಯರು ಹೀಗಾಗಿ ಅನೇಕರು ಅವರ ಒಂದು ಪ್ರಭಾವಕ್ಕೆ ಒಳಪಟ್ಟರು ಇವತ್ತಿಗೂ ಅವರ ಪುತ್ರರಾಗಿರ್ತಕ್ಕಂಥ ಸತ್ಯನಾರಾಯಣ್ ಸಹ ಅವರ ತನ್ನ ತಂದೆಯ ಮಾರ್ಗದಲ್ಲಿ ನಡೆಯುತ್ತಾ ಈ ಗಮಕ ಕಲೆಯನ್ನು ಬೆಳೆಸ್ತಾ ಇರತಕ್ಕಂಥದ್ದು ಅವರ ಒಂದು ಈಗ ರಾಘವೇಂದ್ರ ರಾಯರ ಒಂದು ಪ್ರಭಾವವನ್ನು ಸೂಚಿಸುತ್ತೆ ಹೀಗೆ ತಲೆ ತಲಾಂತರಗಳಿಂದ ಮೂರು ತಲೆಮಾರುಗಳಿಂದ ಈ ಗಮಕ ಕಲೆಯನ್ನು ಬೆಳೆಸ್ತಾ ಇರತಕ್ಕಂತಹ ಈ ಕುಟುಂಬ ಮತ್ತು ಈ ಕುಟುಂಬದವರಿಂದ ಪ್ರೇರಣೆಯನ್ನು ಪಡೆದು ಅನೇಕ ಜನರು ಈ ಗಮಕ ಕಲೆಯನ್ನು ತಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿ ಅವರು ಸ್ವೀಕರಿಸಿರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ರಾಘವೇಂದ್ರ ರಾಯರು ಅಂತ ಹೇಳಿದರೆ ತಪ್ಪಾಗಲ್ಲ ಅಂತಹ ಗಮಕಿಗಳು ನಮ್ಮ ನಾಡಿನಲ್ಲಿ ಹೆಚ್ಚಾಗಬೇಕು ಅವರ ಹೆಸರನ್ನು ಉಳಿಸಬೇಕು ಗಮಕ ಕಲೆಯನ್ನು ಬೆಳೆಸಬೇಕು ಅಂತಕ್ಕಂತಹ ಭಾವನೆ ನಮ್ಮ ಜನರಲ್ಲಿ ಬಂದರೆ ಅದನ್ನು ಕೇಳಿದರೆ ಅದು ಅವರಿಗೆ ಸಲ್ಸ್ ಸಲ್ಲಿಸ್ತಕ್ಕಂತಹ ಒಂದು ಗೌರವ ಅಂತ ನಾವು ಭಾವಿಸ್ಬೋದಾಗಿದೆ ನಮಸ್ಕಾರ